ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೇಫು ಕೆಎಸ್. ಸ್ನೇಹಿತರೆ ಹಾಗೂ ನನ್ನ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಾಗ ನಾವು ರೇಷ್ಮೆ ಹುಳುಗಳು ಜ್ವರಕ್ಕೆ ಹೋಗುವಾಗ ಮತ್ತು ಜ್ವರದಲ್ಲಿರುವಾಗ ಜ್ವರದಿಂದ ಎದ್ದ ಮೇಲೆ ಗಮನಿಸಬೇಕಾದಂಥ ಅಂಶಗಳನ್ನು ನಾವು ಇವತ್ತಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಪ್ರತಿಯೊಂದು ಹಂತದಲ್ಲಿನೂ ನಾವು ವೈಜ್ಞಾನಿಕ ರೀತಿಯೊಳಗೆ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೋಗೋದು ಅವಶ್ಯಕತೆ ಇರ್ತೈತಿ. ರೇಷ್ಮೆ ಹುಳುಗಳು ಅಂದಾಜು 26 ದಿನದೊಳಗೆ 4 ಬಾರಿ ಜ್ವರಕ್ಕೆ ಹೋಗ್ತಾವೆ. ಉಳಿದ ಸಮಯದೊಳಗೆ ಸಪ್ಪನ್ನು ತಿಂದು ಗೂಡನ್ನು ಕಟ್ತಾವೆ. ಒಳ್ಳೆಯ ಗೂಡನ್ನು ಬೆಳೆಯಬೇಕಾದ್ರೆ ಜ್ವರದಲ್ಲಿ ಇರುವಂಥ ಹುಳುಗಳನ್ನು ನಾವು ಜ್ವರದ ಹುಳುಗಳ ನಿರ್ವಹಣಾ ಕಾರ್ಯ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಹುಳುಗಳು ಎಲ್ಲ ಹಂತಗಳಲ್ಲಿ ಒಂದೇ ಸಮನಾಗಿ ಜ್ವರಕ್ಕೆ ಹೋಗಿ ಒಂದೇ ಸಾರಿಗೆ ಹಣ್ಣಾಗಬೇಕಾದ್ರೆ ಸೂಕ್ತ ಪ್ರಮಾಣದಾಗ ಗುಣಮಟ್ಟದ ಸಪ್ಪನ್ನು ಕೊಡೋದರ ಜೊತೆಗಿನ ನಾವು ಎಲ್ಲ ಹಂತಕ್ಕೆ ತಕ್ಕಂತೆ ಟೆಂಪ್ರೇಚರ್ ಹಾಗೂ ಹ್ಯುಮಿಡಿಟಿಯನ್ನು ನಾವು ಮೇಂಟೈನ್ ಮಾಡಬೇಕಾಗ್ತೈತಿ. ಸ್ನೇಹಿತರೆ, ಹ್ಯುಮಿಡಿಟಿ ಮತ್ತು ಟೆಂಪ್ರೇಚರ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು ನಮ್ಮ ವಿಡಿಯೋವನ್ನು. ಅದರಾಗ ನಾವು ಟೆಂಪ್ರೇಚರ್ ಯಾವ ಥರ ಮೇಂಟೈನ್ ಮಾಡಬೇಕು ಹಾಗೂ ಹ್ಯುಮಿಡಿಟಿ ಯಾವ ಥರ ಮೇಂಟೈನ್ ಮಾಡಬೇಕು ಮತ್ತು ಟೆಂಪ್ರೇಚರ್ ಹ್ಯುಮಿಡಿಟಿ ಅಂದರೆ ಏನು ಅನ್ನೋದು ಆ ವಿಡಿಯೋದಾಗ ನಿಮಗೆ ಮಾಹಿತಿ ಸಿಗ್ತದೆ. ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಜ್ವರದಾಗಿದ್ದಂಥ ಹುಳುಗಳನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲಪ್ಪ ಅಂದರೆ ಹುಳುಗಳು ಅನ್ಸೈಜ್ ಆಗ್ತಾವೆ. ಒಂದು ಸಣ್ಣದು, ಒಂದು ದೊಡ್ಡದು ಮತ್ತು ಗೂಡು ಕೂಡ ಅನ್ಸೈಜ್ ಆಗ್ತಾವೆ. ನಾಲ್ಕನೇ ಹಂತದೊಳಗೆ ಅಂದರೆ ನಾಲ್ಕನೇ ಜ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಪೇಸಿಂಗ್ ಕೊಡಬೇಕು. ನೀವು ಒಟ್ಟು ಸ್ಪೇಸಿಂಗ್ ಕೊಡಬೇಕು, ರ್ಯಾಕನ್ನು ಬೆಳೆಸ್ತಿರ್ಬೇಕು, ಬೆಡ್ ಹಂಗೆ ಲಾಗಿಡ್ಬೇಕು. ಅಂದರೆ ಹುಳಗಳು ಸೈಜ್ ಬರ್ತಾವೆ, ಅದಕ್ಕೆ ಒಂದೇ ಸಮನಾಗಿ ಸಪ್ಪನ್ನು ತಿಂತಾವೆ. ಅದರ ಜೊತೆಗೆ ಮತ್ತು ಸ್ಪೇಸಿಂಗ್ ಏನು ಕೊಡ್ತೀವಲ್ಲ ನಾವು, ಸೊಪ್ಪು ಕರೆಕ್ಟಾಗಿ ತಿಂತಾವೆ ಮತ್ತು ಗಾಳಿ ಬೆಳಕು, ಬೆಡ್ ಡ್ರೈ ಆಗಿರ್ತೈತಿ, ಬೆಡ್ಗೆ ಫಂಗಸ್ಸು ಅವು ಏನು ಬರೋಲ್ಲ. ಸ್ನೇಹಿತರೆ, ನಾಲ್ಕನೇ ಜ್ವರಕ್ಕೆ ಹೋಗ್ಬೇಕಂದ್ರೆ 8 ಮೇವು ಇಲ್ಲ 9 ಮೇವು ತಿಂತಾವೆ. 8-9 ಮೇವು ಆದಮೇಲೆ ಜ್ವರಕ್ಕೆ ಹೋಗ್ತಾವೆ. ಒಂದು ವೇಳೆ 10%ನಷ್ಟು ಹುಳ ಜ್ವರಕ್ಕೆ ಹೋಗೋದು ಇದ್ವಪ್ಪ ಅಂದರೆ 9ನೇ ಮೇವು ಏನು ಕೊಡ್ತಿರಲ್ಲ ನೀವು, ಆವಾಗ ಕವರಿಂಗ್ ಥರ ತೆಳುವಾಗಿ ಸಪ್ಪನ್ನು ಕೊಡಬೇಕು. ನಾಲ್ಕನೇ ಜ್ವರದ ಅವಧಿ ಸ್ನೇಹಿತರೆ ಕಂಪ್ಲೀಟಾಗಿ ಹುಳ ಜ್ವರಕ್ಕೆ ಏನಾದರೂ ಸೆಟ್ ಆದಪ್ಪ ಅಂದರೆ 36 ತಾಸಿನಿಂದ 40 ತಾಸುವರೆಗೂ ಜ್ವರ ಇರ್ತೈತಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಜ್ವರದಲ್ಲಿ ಇದ್ದಂಥ ಹುಳುಗಳಿಗೆ ಸಟ್ ಆದ ತಕ್ಷಣನೇ ಕವರಿಂಗ್ ಸಪ್ಪೇನು ಕೊಟ್ಟಿರ್ತಾರಲ್ಲ ಆವಾಗ ಸುಣ್ಣವನ್ನು ಸಿಂಪಡಿಸ್ಬಿಡ್ತಾರೆ. ಆ ಥರ ಮಾಡಬಾರದು, ಯಾಕಂದರೆ ಕೆಲವೊಂದು ಹುಳ ಇನ್ನೂ ಹೊಸ್ದಾಡವ ಇರ್ತಾವೆ, ಇನ್ನೂ ಜ್ವರಕ್ಕೆ ಸಟ್ ಆಗೋವಿರ್ತಾವೆ. ಆ ಟೈಮ್ದಾಗ ನೀವು ಸುಣ್ಣವನ್ನು ಹೊಡೆದಿರಪ್ಪ ಅಂದರೆ ಅದು ಜ್ವರಕ್ಕೆ ಸಟ್ ಆಗೋಲ್ಲ. ಸುಣ್ಣ ಯಾಕೆ ಕುಡಿಬಾರ್ದಪ್ಪ ಅಂದರೆ ಅದು ಹುಳ, ರೇಷ್ಮೆ ಹುಳ ಜ್ವರಕ್ಕೆ ಕುಂದಿರುವಾಗ ದಾರ ಬಿಟ್ಕೊಂಡಿರ್ತೈತೆ, ತನ್ನ ಮೈ ಮೇಲೆ ದಾರ ಬಿಟ್ಕೊಂಡು ಪರಿ ಕಳಚಾಗ ಗ್ರೀಪ್ ಮಾಡ್ಕೊಂಡಿರ್ತೈತೆ. ಅದು ಸಪ್ ಇರಲಿಲ್ಲಪ್ಪ ಅಂದರೆ ಆ ಟೈಮ್ದಾಗಲ್ಲಿ ಅದು ಮನಿ ಮಾಡ್ಕೊಳಕ್ಕೂ ಚಾನ್ಸ್ ಇರೋಂಗಿಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಆ ಟೈಮ್ದಾಗ ಅದು ದಾರ ಕಟ್ಕೊಂಡಿರ್ತೈತಿ. ಅದು ಟೈಟಾಗಿ ಹಿಡ್ಕೊಂತಪ್ಪ ಅಂದರೆ ಅವಾಗ ಅದು ಪರಿ ಕಳಚಗಳಕ್ಕೆ ಚಾನ್ಸ್ ಇರ್ತಾವೆ, ಪರಿ ಕಳಚ್ಕೊಂಡು ಅದು ದೊಡ್ಡದಾಗ್ತೈತಿ. ಸುಣ್ಣವನ್ನು ಯಾವಾಗ ಹೊಡಿಬೇಕಪ್ಪ ಅಂದರೆ 10-20%ನಷ್ಟು ಹುಳ ನಮ್ಮ ಜ್ವರದಿಂದ ಪಾಸ್ ಆಗಿರಬೇಕು, ಆ ಟೈಮ್ದಾಗ ನೀವು ಸುಣ್ಣವನ್ನು ಹೊಡಿರಿ. ಯಾಕಂದರೆ ಬೇಗ ಎದ್ದಂಥ ಹುಳುಗಳು ಸಪ್ಪು ಮೇಯ್ತಿರ್ತಾವೆ, ಅದಕ್ಕೆ ನೀವು ಸುಣ್ಣ ಹೊಡೆದ್ರಪ್ಪ ಅಂದರೆ ಅವು ಸಪ್ಪು ತಿಂದರೂ ಅದು ಬಾಡಿಗೆ ಏನು ಹತ್ತಂಗಿಲ್ಲ, ಅದರದು ಸಪ್ಪು ಡ್ರೈ ಆಗಿಬಿಡ್ತೈತಿ ಸುಣ್ಣ ಹೊಡೆಯೋದ್ರಿಂದ. ಅದು ಹುಳ ಏನು ಬೆಳವಣಿಗೆ ಆಗೋಲ್ಲ, ಸಪ್ಪು ತಿಂತೈತಿ ಆದರೂ ಬೆಳವಣಿಗೆ ಕೂಡ ಆಗೋಲ್ಲ. ಅದಕ್ಕೆ ಸುಣ್ಣ 10-20% ಜ್ವರದಿಂದ ಪಾಸ್ ಆಗಿರಬೇಕು ಹುಳ, ಆವಾಗ ನೀವು ಸುಣ್ಣವನ್ನು ಸಿಂಪಡಿಸ್ರಿ. ಸ್ನೇಹಿತರೆ, ಒಂದು ವಿಷಯ ಹೇಳಕ್ಕೆ ಇಚ್ಛೆಪಡ್ತೀನಿ, ಪ್ಲೀಸ್ ಜ್ವರಕ್ಕೆ ಸಟ್ ಮಾಡೋದು ಮತ್ತು ಜ್ವರದಿಂದ ರಿಸೀವ್ ಮಾಡಿಕೊಳ್ಳೋದು ಒಂದು ನೀವು ದಯವಿಟ್ಟು ಅವಸರ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಮೇನ್ ಇರೋದು ಜ್ವರಕ್ಕೆ ಸಟ್ ಮಾಡೋದು ಹಾಗೂ ಜ್ವರದಿಂದ ರಿಸೀವ್ ಮಾಡಿಕೊಳ್ಳೋದು. ಸಪ್ಪು ಅಂದರೂ ಯಾರಾದರೂ ಸಣ್ಣ ಹುಡುಗಾದರೂ ಡೈಲಿ ಸಪ್ಪು ಬೆಳಗ್ಗೊಮ್ಮೆ ಸಾಯಂಕಾಲೊಮ್ಮೆ ಹಾಕ್ತಾನೆ. ಆದರೆ ಇದು ಮೇನ್ ಇಂಪಾರ್ಟೆಂಟ್ ಇರೋದು ನಮ್ಗೆ ಜ್ವರಕ್ಕೆ ಸೆಟ್ ಮಾಡೋದು ಮತ್ತು ಜ್ವರದಿಂದ ಪಾಸ್ ಮಾಡ್ಕೊಳ್ಳೋದು. ಅದೊಂದು ಬಂತಪ್ಪ ಅಂದರೆ ನೀವು ಉತ್ತಮವಾದಂಥ ಬೆಳೆಯನ್ನು ನೀವು ತೆಗಿಬೋದು. ನಂತರ ಸ್ನೇಹಿತರೆ, ಈಗ 40 ತಾಸು ಆತು ಮತ್ತು 100% ಜ್ವರದಿಂದ ಪಾಸ್ ಆಗಿರೋ ಹುಳುಗಳನ್ನೋದು ನಾವು
ಅಬ್ಸರ್ವ್ ಮಾಡಬೇಕಾಗ್ತದೆ ಅಲ್ಲಿ. ನೀವು ಏನಾದರೂ 20-30% ಅಷ್ಟು ಇನ್ನೂ ಜ್ವರದಿಂದ ಪಾಸಾಗೋ ಹುಳುಗಳು ಅದಾವ ಬೆಟ್ಟದಾಗ. ನೀವು ಆವಾಗ ಏನಾದರೂ ವಿಜೇತ ಆಗಲಿ ಅಂಕುಶ ಆಗಲಿ ಸೋಂಕು ನಿವಾರಕಗಳನ್ನು ಬಳಸಿದ್ರಪ್ಪ ಅಂದ್ರೆ ಅದ್ರ ಮೇಲೆ ಆ ಟೈಮ್ದಾಗ ಏನಾಗ್ತೈತಿ, ಜ್ವರದಿಂದ ಏಳಲಾರದ ಹುಳ ಏನಿರ್ತಾವಲ್ಲ ಅದು ಪರಿ ಕಳಚಾಕತ್ತೇಳಿ ದಾರ ಏನು ಕಟ್ಕೊಂಡಿರ್ತೈತಲ್ಲ ಅದಕ್ಕೆ ನೀವು ವಿಜೇತ ಆಗಲಿ ಅಂಕುಶ ಆಗಲಿ ಯಾವುದೇ ಥರ ಸೋಂಕು ನಿವಾರಕಗಳನ್ನು ನೀವು ಹೊಡೆದ್ರಪ್ಪ ಅಂದ್ರೆ ಆ ದಾರ ಹರಿತೈತಿ. ಆ ದಾರ ಹರಿಯೋದ್ರಿಂದ ಅದು ಪರಿ ಕಳಚಾಕ ಚಾನ್ಸಸ್ ಸಿಗಲ್ಲ. ಅದಕ್ಕೆ ಆ ಹುಳ ಏನಾಗ್ತೈತಪ್ಪ ಅಂದ್ರೆ ರೋಗಕ್ಕೆ ತುತ್ತಾಗ್ತದೆ ಆ ಹುಳ. ರೈತರು ಏನು ತಿಳ್ಕೊಂತಾರ, ಯಪ್ಪ ಇದು ಹಾಲು ರೋಗ ಅಂತೇಳಿ ತಿಳ್ಕೊಂತಾರೆ. ಅವು ಸಣ್ಣನಾಗಿ ಹುಳಗಳು ಕೆಳಗಡೆ ಬೆಡ್ಡಿನ ಕೆಳಗಡೆ ಬೀಳ್ದಿರ್ತಾವೆ, ಆ ಹುಳ ಬೆಡ್ಡದಾಗೂ ಸತ್ತಿರ್ತಾವೆ ಹೊರಗೂ ಸತ್ತಿರ್ತಾವೆ. ಆ ಹುಳಗಳು ಸಾಯೋದ್ರಿಂದ ನಮ್ಮ ಪ್ರೌಢ ಹುಳಗಳು ದೊಡ್ಡ ಹುಳಗಳು ಏನಿರ್ತಾವಲ್ಲ ಅವಕ್ಕೂ ಸಹ ರೋಗ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತಾವೆ. ಹಾಲು ರೋಗ ಆಗಿರ್ಬೇಕು ಮತ್ತು ಸುಣ್ಣ ಕಟ್ ರೋಗ ಮತ್ತು ಸಪ್ಪೆ ರೋಗ ಇವೆ ಅಂತಲ್ಲ ಇನ್ನೂ ಜಾಸ್ತಿಯಾಗಿ ಬೆಳೀತಾವೆ. ಬೆಡ್ ನಿಮ್ಮದು ಎಷ್ಟು ಕ್ಲೀನಾಗಿ ಡ್ರೈ ಆಗಿರ್ತೈತಲ್ಲ ಅಷ್ಟು ರೋಗಾಣುಗಳು ಕೂಡ ಕಡಿಮೆ ಆಗ್ತಾವೆ. ಅದಕ್ಕೆ ನೀವು ಏನು ಮಾಡಬೇಕು, ಕಂಪ್ಲೀಟಾಗಿ ಜ್ವರಕ್ಕೆ 99% ಪಾಸ್ ಆಗಿರಬೇಕು. ಆವಾಗ ಮಾತ್ರ ನೀವು ಸೋಂಕು ನಿವಾರಕವನ್ನು ಬಳಸಿ ನಿಮ್ಮ ಗುಣಮಟ್ಟದ ಸೊಪ್ಪನ್ನು ಕೊಟ್ರಪ್ಪ ಅಂದ್ರೆ ಒಳ್ಳೆಯ ಬೆಳೆಯಿಂದ ಬರ್ತೈತಿ. ಸ್ನೇಹಿತರೆ, ತನ್ನಿಂದ ತಾನೇ ಯಾವಾಗ ರೇಷ್ಮೆ ಹುಳ ತಾನಿಂದ ತಾನೇ ಸಾಯಂಗಿಲ್ಲ, ಉಪವಾಸ ಇದ್ದರೂ ಅದು ಕೂಡ ಸಾಯಂಗಿಲ್ಲ. ನಾವೇ ಅವಕ್ಕೆ ಮನುಷ್ಯರೇ ಏನಾದರೂ ಒಂದು ತಪ್ಪನ್ನು ಮಾಡಿ ಅವಕ್ಕೆ ನಾವು ರೋಗಕ್ಕೆ ತುತ್ತು ಮಾಡ್ತೀವಿ. ಸ್ನೇಹಿತರೆ, ಅದಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ, ಜ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತು ಜ್ವರದಿಂದ ಎದ್ದ ಮೇಲೆ ಗಮನಿಸಬೇಕಾದಂಥ ಅಂಶಗಳು ಇವು. ಇವು ದಯವಿಟ್ಟು ನೀವು ಫಾಲೋ ಅಪ್ ಮಾಡಿರಿ. ಯಾಕಂದರೆ ಅವಸರ ಮಾಡ್ತಿರ್ತಾರೆ, ಜ್ವರದಿಂದ ಎಬ್ಬಿಸ್ಕೊಳಕ್ಕೂ ಅವಸರ ಮಾಡ್ತಾರೆ, ಜ್ವರಕ್ಕೆ ಸಟ್ ಮಾಡೋದು ಕೂಡ ಅವಸರ ಮಾಡ್ತಾರೆ. ಈಗ ಇಬ್ಬರು ತಂದಿರ್ತಾರೆ ಹುಳುಗಳನ್ನು, ಅವ್ರ ಮನೆ ಟೆಂಪ್ರೇಚರ್ ಬೇರೆ ಇರ್ತೈತಿ ಮತ್ತು ಸೊಪ್ಪಿನ ಕ್ವಾಲಿಟಿ ಬೇರೆ ಇರ್ತೈತಿ. ನಮ್ಮ ಮನೆ ಟೆಂಪ್ರೇಚರ್ ಬೇರೆ ಇರ್ತೈತಿ, ಸೊಪ್ಪಿನ ಕ್ವಾಲಿಟಿ ಬೇರೆ ಇರ್ತೈತಿ. ನಮ್ಮ ಹುಳುಗಳು ಜ್ವರಕ್ಕೆ ಸಟ್ ಆಗಿದ್ದಾವೆ, ಆ ಜ್ವರದಿಂದ ಪಾಸ್ ಆಗಿದ್ದಾವೆ ಅಂತೇಳಿ ಅವರು ಫೋನಿನ ಮುಖಾಂತರ ಹೇಳಿದ್ರಪ್ಪ ಅಂದ್ರೆ ನಿಮ್ಮ ಸಿಚುವೇಶನ್ ಇಲ್ಲೇ ಬೇರೆ ಇರ್ತೈತಿ. ನೀವು ಅದಕ್ಕೆ ನೀವು ನೋಡಿ ಚೆಕ್ ಮಾಡಿ ಕರೆಕ್ಟ್ 100% ಅಷ್ಟು ನಿಮ್ಮ ಹುಳ ಪಾಸ್ ಆಗಿದಾವೆ ಅಂದರೆ ಮಾತ್ರ ನೀವು ಉತ್ತಮ ಗುಣಮಟ್ಟದ ಸೊಪ್ಪನ್ನು ನೀವು ಕೊಡಬೇಕು. ಅಂದರೆ ನಿಮ್ಮ ಒಂದೇ ಟೈಮಲ್ಲಿ 99%ನಷ್ಟು ಹುಳುಗಳು ನೀವು ಜ್ವರದಿಂದ ಪಾಸ್ ಆದಪ್ಪ ಅಂದರೆ ಅವಾಗ ನೀವು ಸೋಂಕು ನಿವಾರಕವನ್ನು ಬಳಸಿ 30 ನಿಮಿಷ ಆದಮೇಲೆ ನೀವು ಸೊಪ್ಪನ್ನು ಕೊಡಬೇಕು. ಒಂದೇ ಸಮನಾಗಿ ಪಾಸ್ ಆದವು ಅಂದರೆ ಹುಳ ಒಂದೇ ಟೈಮಲ್ಲಿ ಹುಳಗಳು ಹಣ್ಣಾಗ್ತವೆ, ಅವಾಗ ಒಂದೇ ಟೈಮಲ್ಲಿ ಗೂಡನ್ನು ಕೂಡ ಕಟ್ತಾವೆ. ಹಿಂದೆ ಮುಂದೆ ಗೂಡನ್ನು ಕಟ್ಟಲ್ಲ ಮತ್ತು ಗೂಡು ಒಂದು ಸೈಜ್ ಆಗಲ್ಲ, ಒಂದು ಸಣ್ಣ ಗೂಡು ಒಂದು ದೊಡ್ಡ ಗೂಡು ಕೂಡ ಆಗಲ್ಲ. ಒಂದೇ ಸೈಜ್ ಗೂಡು ಇತ್ತಪ್ಪ ಅಂದರೆ ನಿಮ್ಮ ಮಾರ್ಕೆಟಲ್ಲಿ ನಿಮ್ಮ ಗೂಡಿಂದ ಕೂಡ ಡಿಮ್ಯಾಂಡ್ ಇರ್ತಿದ್ದು ಮತ್ತು ರೇಟು ಕೂಡ ನಿಮಗೆ ಹೆಚ್ಚಿನ ಪ್ರಮಾಣದಾಗ ರೇಟು ಕೂಡ ಹೆಚ್ಚಿಗೆ ಸಿಗ್ತೈತಿ. ಸ್ನೇಹಿತರೆ, ಇದೇ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.